ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ರಾಮನಗರ ಪ್ರಚಾರದಲ್ಲಿ ಇವತ್ತು ಭಾಗಿಯಾಗಬೇಕಾಗಿತ್ತು, ಆದರೆ ಅವರಿಗೆ ಹುಷಾರಿಲ್ಲ, ಆ ಕಾರಣದಿಂದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾ ಇಲ್ಲ. ಸತತ ಚುನಾವಣಾ ಪ್ರಚಾರ ಎಲ್ಲ ಕಡೆ ಅವರೇ ಓಡಾಡ್ತಾ ಇರ್ತಾರೆ, ಹಾಗಾಗಿ ಚುನಾವಣಾ ಪ್ರಚಾರ ಜಾಸ್ತಿ ಆಗಿದ್ದ ಕಾರಣದಿಂದಾಗಿ ಜ್ವರಕ್ಕೆ ತುತ್ತಾಗಿದ್ದಾರೆ ಎಚ್ ಡಿ ಕೆ ಅವರು. ಜೆ ಪಿ ನಗರದ ನಿವಾಸದಲ್ಲಿಯೇ ಚಿಕಿತ್ಸೆ ಪಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳನ್ನು ದಿಢೀರಂತ ರದ್ದು ಮಾಡಿದ್ದಾರೆ. ಸದ್ಯ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಸ್ವಾಮಿ ತಿಳಿಸ್ಕೊಳ್ಳಿಕ್ಕೆ ಸ್ವಾಮಿ, ಇದೀಗ ಕುಮಾರಸ್ವಾಮಿ ಅವರ ಆರೋಗ್ಯ ಹೇಗಿದೆ ಈಗ ಅಂತ? ರಮಕತ್, ರಾಜ್ಯ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಜ್ವರ ಹೆಚ್ಚಾಗಿರುವ ಕಾರಣ ಸಂಪೂರ್ಣವಾಗಿ ರೆಸ್ಟ್ ಅಲ್ಲಿ ಇರುವಂತ ವೈದ್ಯರು ಸೂಚನೆ ನೀಡಿದ್ದಾರೆ. ಆ ಮೇರೆಗೆ ಇವತ್ತು ರಾಮನಗರದಲ್ಲಿ ಮತ್ತೆ ಚನ್ನಪಟ್ಟಣಕ್ಕೂ ಕೂಡ ಪ್ರಚಾರಕ್ಕೆ ಹೋಗ್ಬೇಕಿತ್ತು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವತ್ತು ಪ್ರಚಾರವನ್ನ ಮೊಟಕು ಮಾಡಿ ಮನೆಯಲ್ಲೇ ಕೂಡ ಉಳಿದಿದ್ದಾರೆ. ಅಂದ್ರೆ ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಒತ್ತಡಗಳು ಪ್ರಚಾರದಲ್ಲಿ ಭಾಗಿಯಾಗಿದ್ರಿಂದ ಈ ಜ್ವರ ಬಂದಿದೆ ಅನ್ನೋದು ಕೂಡ ವೈದ್ಯರು ಹೇಳಿರುವಂತ ಕೊಟ್ಟಿರುವಂತ ಒಂದು ಮಾಹಿತಿ. ಹಾಗಾಗಿ ವೈದ್ಯರ ಸೂಚನೆ ಮೇರೆಗೆ ಮಾಜಿ ಸಿಎಂ ಎಚ್ ಡಿ ಕೆ ಅವರು ಪ್ರಚಾರಕ್ಕೆಲ್ಲೂ ತೆರಳದೆ ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿ ಮನೆಯಲ್ಲೇ ಒಂದು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಒತ್ತಡ, ಅಂದ್ರೆ ಈಗಾಗಲೇ ನಾಮಪತ್ರ ಸಲ್ಲಿಸೋದು ಕೂಡ ಮುಗಿದಿದೆ. ಅಭ್ಯರ್ಥಿಗಳ ಪ್ರಚಾರಕ್ಕೂ ಕೂಡ ಸಾಕಷ್ಟು ಕಡೆ ಕ್ಷೇತ್ರಗಳಿಗೆ ಹೋಗಿದ್ರು ಅಲ್ಲ. ಹಾಗಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಅವರ ಎಲ್ಲಾ ಕಾರ್ಯಕ್ರಮಗಳನ್ನ ಮೊಟಕು ಮಾಡಿ ಇವತ್ತು ಮನೆಯಲ್ಲೇ 2 ದಿನಗಳ ಕಾಲ ವಿಶ್ರಾಂತಿ ಪಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.